ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಯರೆಡ್ಡಿ ಅವ್ರು ಮಾತಾಡ್ತಾರೆ, ನೀವು ಕೂತ್ಕೊಳ್ಳಿ ಅಂದ ತಕ್ಷಣ ನಾನು ಕೂತ್ಕೊಂಡೆ, ಗೌರವ ಕೊಟ್ಟು ಕೂತ್ಕೊಂಡೆ. ಅವರೊಬ್ರು ಹಿರಿಯ ಸದಸ್ಯರು, ನನ್ನ ಎಲ್ಲ ಕೋಪ ಮಾಡ್ಕೊಂಡು ಹೋಗಿದ್ರು, ಇವಾಗ ಸರಿಯಾಗಲಿ ಅಂತ ನಾನು ಕೂತ್ಕೊಂಡೆ, ನೀವು ನನ್ನ ಮಾತಾಡಿ ಅಂತ ಹೇಳಿದ್ರು. ಅವ್ರು ಮತ್ತೊಂದೆ ಎತ್ತಿ ಮಾತಾಡಿದ್ರೆ, ಅವ್ರಿಗೆ ಅವಕಾಶ ಕೊಡಿ, ಎಲ್ಲರಿಗೂ ಒಂದೊಂದಲ್ಲ 5-5 ಗಂಟೆ ಅವಕಾಶ ಕೊಡಿ, ಮಾತಾಡಲಿ, ಏನ್ ಬೇಕೋ ಮಾತಾಡಿ. ನಾಯಕನಾಗಿ ನನಗೆ ಟೀಕಾ ಮಾಡೋ ಅಧಿಕಾರ ಪೂರ್ತಿ ಸಂವಿಧಾನದತ್ವವಾಗಿ ನನಗೆ ಬಂದಿದೆ. ವಿರೋಧ ಪಕ್ಷ ಅಂದ್ರೆ ನಾನು ಟೀಕೆನೆ ಮಾಡೋದು, ನಾನು ನೀವು ಅದನ್ನ ಉತ್ತರ ಹೇಳಕ್ಕೆ ನೀವೆಲ್ಲ ಸೇರಿ 135 ಜನ ಸೇರಿ ಇಲ್ಲಿ ಅತಿರಥ ಮಹಾರಾಥರನ್ನ ಕೂತಿರ್ಸಿದಿರ. ಅವ್ರು ಮಾತಾಡ್ತಾರೆ, ಮಾಹಿತಿ ಇರ್ತದೆ, ಅವ್ರ ಹತ್ರ ಮಾಹಿತಿ ಇರ್ತದೆ, ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ, ಮಾತಾಡ್ತಾರೆ. ಅವ್ರು ಯಾವಾಗ ಮಾತಾಡಕ್ಕಾಗಲ್ಲ, ಅವ್ರ ಶಕ್ತಿ ಇಲ್ಲ, ಅವ್ರ ಕೈಲಿ ಕೆಪಾಸಿಟಿ ಇಲ್ಲ ಅಂದಾಗ ನೀವು ಮಾತಾಡಿ. ಅವ್ರ ಕೆಪಾಸಿಟಿ ಇದೆ, ನನ್ ಗೊತ್ತಿರೋ ಪ್ರಕಾರ ಎಲ್ಲ ಮಂತ್ರಿಗಳ ಕೆಪಾಸಿಟಿ ಇದೆ, ಮಾತಾಡ್ತಾರೆ. ಬಿಡಿ, ನಿಮ್ಮ ಭರತ್ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ನಮ್ಮ ಸುನೀಲ್ ಅವರು ಏನು ಪ್ರಸ್ತಾವ ಮಾಡಿದ್ದಾರೆ, ಅವರು ನ್ಯಾಯಯುತವಾಗಿ ಪ್ರಸ್ತಾವ ಮಾಡಿದ್ದಾರೆ ಅಂತ ನಾನು ನಾಯಕನಾಗಿ ಏನ ಹೇಳ್ತಾ ಇದ್ದೆ. ನಾವ್ಯಾರು ಮಾಡಿಲ್ಲ ಹಿಂದೆ, ನಾವು ಸರ್ಕಾರ, ನಾನು 5 ಬಾರಿ ಮಂತ್ರಿ ಆಗಿದ್ದೀನಿ, ನಾ ಒಂದಿನೂ ಈ ತರದ ಘೋಷಣೆಗಳನ್ನು ಮಾಡಿಲ್ಲ. ಅವ್ರು ಮಾಡಿದ್ದಾರೆ. ನಾನು ಇದರ ಸ್ಪೆಸಿಫಿಕ್ ಆಗಿ ನಾನು ವಿರೋಧ ಪಕ್ಷದ ನಾಯಕನ ಮಾತಾಡಬೇಕಾದ್ರೆ ಇದನ್ನ ದಾಖಲೆ ಪ್ರಕಾರ ನೋಡಿ ಮಾತಾಡಬೇಕು ಅಂತ ನನ್ನ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಅದನ್ನ ರಿಪೀಟ್ ಮಾಡಿ ಮಾಡಿ ನಾನು ನೋಡಿದ್ದೀನಿ. 100% ಅವ್ರು ಹೇಳಿದ್ದಾರೆ ಆ ಮೌಲ್ಯಗಳ ಸಭೆಯಲ್ಲಿ, ನಾನು 10,000 ಕೋಟಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಪದವನ್ನ ಉಪಯೋಗ ಮಾಡಿದ್ದಾರೆ. ಇದು ಸರಿ ಇಲ್ಲ, ಇದು ಸರಿ ಅಂತ ಹೇಳಿಲ್ಲ. ನಾನು ಮಾತಾಡ್ತೀನಿ ಬಿಡ್ರಿ, ಆಮೇಲೆ ನೀವು ನೋಡಿ ದಿನೇಶ್, ಆಮೇಲೆ ನೀವು ವಿರುದ್ಧವಾಗಿ ಮಾತಾಡಿ, ನಾನು ಕೂತ್ಕೊಂಡು ನೀವ್ ಎದ್ದ ತಕ್ಷಣ ಸ್ಪೀಕರ್ ಕೊಟ್ಟ ತಕ್ಷಣ ನಾನು ಕೂತ್ಕೊಂತೀನಿ. ನಿಮ್ ಪೂರ್ತಿ ಅವಕಾಶ, ನಿಮ್ಗೆ ಸಮರ್ಥನೆ ಮಾಡಕ್ಕೆ ನಿಮಗೂ ಸಂವಿಧಾನ ಪ್ರಕಾರವಾಗಿ ಅಧಿಕಾರ ಇದೆ, ಮಾಡಿ. ನಾನು ಹೇಳುವಂತದ್ದು, ನೀವೊಂದು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನೀವು ಈ ತರ ಘೋಷಣೆ ಮಾಡಿದ್ರೆ ಅಧಿವೇಶನ ಯಾಕೆ ನಡಿಬೇಕು, ಚರ್ಚೆ ಯಾಕೆ ನಡಿಬೇಕು, ಮಂತ್ರಿಗಳೆಲ್ಲ ಉತ್ತರ ಕೊಡ್ಬೇಕಲ್ಲ. ಅದೇ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ, ಯಾರು ವಕ್ ಬೋರ್ಡ್ ಖಾತೆ ಎಲ್ಲ ಇದಾರಲ್ಲ, ಅವರು ಅನೌನ್ಸ್ ಮಾಡಿದ್ರೆ ನಮ್ಗೇನು ಇಲ್ಲ, ಇಲ್ಲ ಅನೌನ್ಸ್ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ. ನೀವು ಆಚೆ ಕಡೆ ಮಾಡಿದ್ರೆ ಅದು ಪೊಲಿಟಿಕಲ್ ಆಗ್ತದೆ, ಸದನಕ್ಕೆ ಗೌರವ ಬರಲ್ಲ. ಆ ದೃಷ್ಟಿಯಿಂದ ನಾನು ಇದು ತಪ್ಪು, 10,000 ಕೋಟಿ ಏನು ಮಾಡಿದ್ದೀರಾ ಆ ತರ ಘೋಷಣೆಯನ್ನು ಮಾಡಬಾರ್ದು. ನಿನ್ನೆಯಿಂದ ನಾನು ಬರದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಬರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬರದಲ್ಲಿ ನಿಮ್ಗೆಲ್ಲ ಬೇಕಾಗಿರೋದು ಒಂದು 2,000 ಕೋಟಿ ಬೇಕಾಗಿಲ್ಲ, ಅಲ್ಲೋಗಿ 10,000 ಕೋಟಿ ಮಾಡ್ತೀರಾ. ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ನನ್ನ ಶಿವಪ್ಪ ಅನ್ನ ರೈತ ಆತ್ಮಹತ್ಯೆ ಮಾಡಿದ್ರೆ, ಅವ್ನು ಕೊಡಕ್ ನಿಮ್ ಕೈಲಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಈಗ ಆ ಸಬ್ಜೆಕ್ಟ್ 10,000 ಕೋಟಿಯಲ್ಲಿ ಅನೌನ್ಸ್ ಮಾಡ್ತೀರಾ, ರೈತರಿಗೆ 2,000 ಕೋಟಿ ಕೊಡಕ್ ನಿಮ್ ಕೈಲಿ ಆತ ಇಲ್ಲ. ಈಗ ಕೇಳೋದು ವಿರೋಧ ಪಕ್ಷ ನನ್ನ ತಪ್ಪ, ನೀವು ಕೊಡಿ 10,000 ಕೋಟಿ ಕೊಡಿ, ಅಶೋಕ್ 50,000 ಕೋಟಿ ಕೊಡಿ, ದಿನೇಶ್ 50,000 ಕೋಟಿ ಮಾತಾಡಿ. ನಾನೇನ ಮಾತಾಡಿದ್ರೆ ದಯವಿಟ್ಟು ದಿನೇಶ್ ಅವರೇ ಅದರ 10 ಪಟ್ಟು ರಿಯಾಕ್ಷನ್ ಕೊಡಿ, 10 ಪಟ್ಟು ಕಠಿಣವಾಗಿ ಕೊಡಿ. ನಾನೇನು ತಲೆ ಕೆಡಿಸ್ಕೊಳಲ್ಲ. ನಾನು ಹೇಳುವಂತದ್ದು, ಇಡೀ ಸದನ ನಿನ್ನೆ ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ನಾವು ಕೇಳ್ತಾ ಇದ್ರಿ ಒಂದು 2,000-3,000 ಕೋಟಿ ಆದ್ರೂ ಇಮಿಡಿಯೇಟ್ ರಿಲೀಸ್ ಮಾಡಿ ಅಂತ, ನೀವು ಮಾಡಲಿಲ್ಲ. 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದಿರಿ, ಅವ್ರಿಗೆ 10,000 ಕೋಟಿ ಕೊಡೋದು, ರೈತರೇನ ಅನ್ಯಾಯ ಮಾಡಿದ್ದಾರೆ ನೋಡಿ. ಶಿವಪ್ಪ ಅನ್ನೋ 2 ದಿನದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ 36 ವರ್ಷ, ಅವ್ರ ಗತಿ ಏನು? ಶರತ್ ಕೂತ್ಕೊಳ್ಳಿ, ನಾನು ಆದ ತಕ್ಷಣ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಡಿ, ದಿನೇಶ್ ಗುಂಡೂರಾವ್ ಅವ್ರಿಗೆ. ಸರ್ ಕೂತ್ಕೊಳ್ಳಿ. 135 ಜನ ನಿಮ್ಗೆ ಆಯ್ಕೆ ಮಾಡಿ ಬಹುಮತ ಕೊಟ್ಟಿದ್ದಾರೆ. ರೈತನ್ ಮರಿಬೇಡಿ, ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ 1 ನಿಮಿಷ ಹೊಡೆಯಲ್ಲ. ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.